ನಂದು ಬಿ ಇ ಮುಗಿಸಿದ್ದೀನಿ 2018ರಲ್ಲಿ. ನಾನು ಕೆಲಸಕ್ಕೋಸ್ಕರ ಹುಡುಕ್ತಾ ಇರ್ತೀನಿ. ಈ ರೀತಿಯೇ ಒಂದು ದಿನ 2019ರಲ್ಲಿ ಫೆಬ್ರವರಿ 27ನೇ ತಾರೀಕು ಮೈಸೂರು ಮಿತ್ರ ಪೇಪರಲ್ಲಿ ಹ್ಯಾಡ್ ಬರುತ್ತೆ, ವಾಂಟೆಡ್ ಫಾರ್ ಅ ಫೈನಾನ್ಸ್ ಕಂಪನಿ ಆ್ಯಸ್ ಅನ್ ಅಸಿಸ್ಟೆಂಟು, ಸ್ಯಾಲರಿ 14,000, ಟೈಮ್ 11 AM ಟು 6 PM. ಆಮೇಲೆ ಏಜ್ ಬಂದುಬಿಟ್ಟು 18 to 23. ಅವ್ರ ನಂಬರ್ ಕೂಡ ಕೊಟ್ಟಿರ್ತಾರೆ. ನಾನು ಹೈಯರ್ ಸ್ಟಡೀಸ್ ಮಾಡಬೇಕಾ ಅಂತ ಆಸೆ ಇರುತ್ತೆ. ಈ ಮಧ್ಯದಲ್ಲಿ 3 ತಿಂಗಳು ಗ್ಯಾಪ್ ಏನಕ್ಕೆ ಬಿಡೋದು ಅಂದ್ಬಿಟ್ಟು ನಾನು ಆ ಪತ್ರಿಕೆ ನೋಡಿಬಿಟ್ಟು ಆ ಹ್ಯಾಡ್ಗೆ ಕಾಂಟ್ಯಾಕ್ಟ್ ಮಾಡಿರ್ತೀನಿ. ಅದರಂತಲೇ ಕಾಂಟ್ಯಾಕ್ಟ್ ಮಾಡಿದ್ಕೇ ಅವರು ಮಾರ್ಚ್ 2ನೇ ತಾರೀಕು 2019 ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳ್ತಾರೆ. ಈ ಮುಖಾಂತರ ಬನ್ನಿ ಅಂತ ಹೇಳಿದಾಗ ನಾನು ಆ ನಂಬರ್ಗೆ ಕಾಲ್ ಮಾಡಿ ವಿಳಾಸ ಮತ್ತು ಸಮಯ ಕೇಳಿದ್ಕೆ, ನಿಮಗೆ ವಿಳಾಸ ಗೊತ್ತಾಗಲ್ಲ ಆದ್ದರಿಂದ ನಮ್ಮ ಆಫೀಸ್ ಬಾಯ್ ಬರ್ತಾರೆ ಅವ್ರ ಜೊತೆ ಬನ್ನಿ ಅಂತ ಹೇಳ್ತಾರೆ. ಅದರಂತೆ ನಾನು ಅವ್ರು ಹೇಳಿದ ವಿಳಾಸಕ್ಕೆ ಹೋಗ್ತೀನಿ. ಅಲ್ಲಿ ಆಫೀಸ್ ಬಂದುಬಿಟ್ಟು ಮನೆ ರೀತಿನೇ ಇರುತ್ತೆ, ಮುಂದೆ ಯಾವುದೇ ರೀತಿಯ ಬೋರ್ಡ್ ಕೂಡ ಇರಲ್ಲ. ಆದರೆ ಟೇಬಲ್ ಮೇಲೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎಂಟರ್ಪ್ರೈಸಸ್ KS ಮಂಜುನಾಥ್ BA ಫೈನಾನ್ಷಿಯರ್ ಅಂತ ಇರುತ್ತೆ. ಅಲ್ಲಿ ಅವರು ಪರಿಚಯ ಮಾಡ್ಕೋತಾರೆ, ನಾನು ಈ ಕಂಪನಿಯ ಮುಖ್ಯಸ್ಥ ಮಂಜುನಾಥ್ KS, ನಾನು ಕಾರ್ನ ಅಡಮಾನ ಇಟ್ಕೊಂಡು ದುಡ್ಡು ಕೊಡ್ತೀನಿ, ಹಣಕಾಸು ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮದು ಕೆಲಸ ಬಂದುಬಿಟ್ಟು ಚಲನ್ ಕಟ್ಟೋದು, ಬ್ಯಾಂಕ್ಗೆ ಹಣ ಪಾವತಿಸೋದು ಅಂತ ಹೇಳ್ತಾರೆ. ಆಮೇಲೆ ನಿಮ್ಮ ವಿವರ ಹೇಳಿ ಅಂತ ಅಂದಾಗ ನಾನು ನನ್ನ ವಿವರ ಹೇಳ್ತೀನಿ, ಈ ಥರ ಪಾಸ್ ಆಗಿದ್ದು ಓದಿದ್ದು. ಆಮೇಲೆ ಕುಟುಂಬದ ವಿವರ ಹೇಳ್ತೀನಿ, ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತು ನನ್ನ ಕಮ್ಯುನಿಟಿ ಬಂದುಬಿಟ್ಟು SC ಅಂತ ಕೂಡ ತಿಳಿಸ್ತೀನಿ. ಸರಿ, ನಿಮಗೆ ಸಂದರ್ಶನದು ರಿಸಲ್ಟ್ನ ನಾನು ತಿಳಿಸ್ತೀನಿ ಅಂತ ಹೇಳ್ತಾರೆ. ನನ್ನ ಮನೆಗೆ ಬಂದು ಒಂದು 1/2 ಗಂಟೆಗೆ ಯು ಆರ್ ಸೆಲೆಕ್ಟೆಡ್ ಅಂತ ಮೆಸೇಜ್ ಕೂಡ ಬರುತ್ತೆ. ಮಾರ್ಚ್ 2ನೇ ತಾರೀಕು ಶನಿವಾರ ಆಗಿದ್ದರಿಂದ 3ನೇ ತಾರೀಕು 4ನೇ ತಾರೀಕು ಹಾಲಿಡೇ ಇರುತ್ತೆ. 3ನೇ ತಾರೀಕು ಅವರು ಹೇಳ್ತಾರೆ, ಮೆಸೇಜ್ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದು ನಾವು ಲಿಂಗಾಯತ್ಸು ಆದ್ದರಿಂದ ಆಫೀಸ್ ಕಡೆಯಿಂದ ಊಟ ಇಟ್ಟಿದ್ದೀವಿ ಅಂದ್ಬಿಟ್ಟು 5ನೇ ತಾರೀಕು ಹೇಳ್ತಾರೆ. 5ನೇ ತಾರೀಕು ನಾನು 11 ಗಂಟೆ ಕೆಲಸಕ್ಕೆ ಹೋಗ್ತೀನಿ. ಹೋದ್ಮೇಲೆ ಬರ್ತಾರೆ ಮಂಜುನಾಥ್ ಅವರು, ನಾನು ಆಫೀಸ್ ಬಾಯ್ ಮಂಜುನಾಥ್ ಅವರು ಜೊತೆಗೆ ಹೋಗ್ತಾ ನಮ್ಮ ಮನೆ ಹತ್ರ ನಮ್ಮ ಅಕ್ಕ ಮತ್ತು ತಂಗಿನ ಪಿಕ್ ಮಾಡಿಕೊಂಡು ಹೋಟೆಲ್ ಕೋರಮ್ನಲ್ಲಿ ಊಟ ಕೊಡಿಸ್ತಾರೆ ಮಧ್ಯಾಹ್ನ ಊಟ. ಊಟ ಮುಗಿಸ್ಕೊಂಡು ನಮ್ಮ ಅಕ್ಕ ಮತ್ತು ತಂಗಿನ ಮನೆಗೆ ಡ್ರಾಪ್ ಮಾಡ್ತಾರೆ, ನನ್ನನ್ನು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಇದು ಹಣಕಾಸಿನ ವಿಚಾರ ಆಗಿರೋದ್ರಿಂದ ನಾಳೆ ನಿಮ್ಮ ತಂದೆ ಮತ್ತು ತಾಯಿನ ಕರ್ಕೊಂಡು ಬನ್ನಿ ಅಂತ ತಿಳಿಸ್ತಾರೆ. ಅದರಂತೆ ನಾನು 6ನೇ ತಾರೀಕು ನಮ್ಮ ತಂದೆನ ಕರ್ಕೊಂಡು ಹೋಗ್ತೀನಿ. ನಮ್ಮ ತಂದೆ ಕೂಡ ಅದನ್ನೇ ಹೇಳ್ತಾರೆ, ಇವರು ಹೈಯರ್ ಸ್ಟಡೀಸ್ ಮಾಡಬೇಕಂತ ನಮ್ಮ ಆಸೆ ಇದೆ, ಇದು ನನಗೆ ಈ ಕೆಲಸನೇ ಇಷ್ಟ ಇಲ್ಲ, ಬಿ ಇ ಓದ್ಬಿಟ್ಟು ಈ ಕೆಲಸಕ್ಕೆ ಬರೋದಂದರೆ ಮುಜುಗರ ಆಗುತ್ತೆ, ಆದರೆ ಏನೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಟೆಂಪ್ರರಿಯಾಗಿ ವರ್ಕ್ ಮಾಡ್ತೀವಿ ಅಂತ ತಿಳಿಸ್ತಾರೆ. ಆವಾಗ ನಮ್ಮ ಜವಾಬ್ದಾರಿ ಏನು ಅಂತ ಅವ್ರಿಗೂ ಕೂಡ ತಿಳಿಸ್ತಾರೆ. ಅದರಂತೆ ನಮ್ಮಪ್ಪ ಸಂದರ್ಶನ ಮುಗಿಸ್ಕೊಂಡು ಹೊರಡ್ತಾರೆ. ಅದೇ ದಿನ ಇವರು ಆಫೀಸ್ ವಿಚಾರ ಆಫೀಸ್ ಕೆಲಸಕ್ಕೋಸ್ಕರ ಒಂದು ಮೊಬೈಲ್ ಅವಶ್ಯಕತೆ ಇದೆ ಅಂದ್ಬಿಟ್ಟು ಮೊಬೈಲ್ ತಗೊಳ್ಕೊಡ್ತಾರೆ. ಆಮೇಲೆ ಏರ್ಟೆಲ್ ಸಿಮ್ಮು ನನ್ನ ಹೆಸರಿನಲ್ಲಿ ತೆಗೆದುಕೊಡ್ತಾರೆ. ಆಮೇಲೆ 7ನೇ ತಾರೀಕು ನಾನು ಕೆಲಸಕ್ಕೆ ಹೋಗ್ತೀನಿ 11 ಗಂಟೆಗೆ. 12:30 ಸುಮಾರಿಗೆ ನನಗೆ ಮಧುಸೂದನ್ ಅನ್ನೋರು ಜ್ಯೂಸ್ ತಂದುಕೊಡ್ತಾರೆ. ಆ ಜ್ಯೂಸ್ ಕುಡಿದಾದ್ಮೇಲೆ ನಾನು ಅನ್ಕಾನ್ಷಿಯಸ್ ಆಗ್ತೀನಿ, ಅನ್ಕಾನ್ಷಿಯಸ್ ಆಗಿರ್ತೀನಿ. ಕಣ್ಬಿಟ್ಟು ನೋಡಿದಾಗ ನಾನು ರೂಮ್ನಲ್ಲಿ ಇರ್ತೀನಿ, ನನ್ನ ಪಕ್ಕ ಮಂಜುನಾಥ್ ಅವರು ಕೂತಿರ್ತಾರೆ. ಆಮೇಲೆ ನಾನು ಯಾವುದೇ ಬಟ್ಟೆ ಇಲ್ಲದರ ಸ್ಥಿತಿಲಿ ಇರ್ತೀನಿ. ಇದನ್ನು ಕೇಳಿದಾಗ ಅವರು ಮಂಜುನಾಥ್ ಅವರು ಅವ್ರ ಮೊಬೈಲಲ್ಲಿ ನನ್ನ ನ್ಯೂಡ್ ಫೋಟೋಸ್ ತೋರಿಸ್ತಾರೆ. ಇದನ್ನು ನಾನು ನನಗೆ ಅತ್ಯಾಚಾರ ಆಗಿದೆ ಅಂತ ಬೇರೆ ಗೊತ್ತಾಗುತ್ತೆ, ಯಾಕೆಂದರೆ ನನಗೆ ಆಲ್ರೆಡಿ ತೊಡೆ ಸೊಂಟ ಎಲ್ಲ ನೋವ್ತಾ ಇರುತ್ತೆ, ವಾಶ್ರೂಮ್ಗೆ ಹೋದಾಗ ಬ್ಲಡ್ ಕೂಡ ಬಂದಿರುತ್ತೆ, ಆವಾಗ ನನಗೆ ಇವರು ಅತ್ಯಾಚಾರ ಮಾಡಿದ್ದಾರೆ ಅಂತ ತಿಳಿದು ಬರುತ್ತೆ. ಈ ವಿಚಾರವನ್ನು ನಾನು ಪೊಲೀಸ್ಗೆ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಮಂಜುನಾಥ್ ಅವರು, ನೀನು ಆ ಥರ ಏನಾದರೂ ಹೇಳಿದ್ರೆ ನಿನ್ನ ಫೋಟೋನ 4 ಜನಕ್ಕೆ ಕಳಿಸ್ತೀನಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತೀನಿ, ಆಮೇಲೆ ಫೈನಾನ್ಸಿಂದ ಆಫೀಸಿಂದ 10 ಲಕ್ಷ ಕತ್ಕೊಂಡೋಗಿದೆಯಾ ಅಂತ ಸುಳ್ಳು ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೇರೆ ಬೆದರಿಕೆ ಹಾಕ್ತಾರೆ. ಆಮೇಲೆ ಪೊಲೀಸ್ ಜೊತೆ ಅವರು ಆತ್ಮೀಯವಾಗಿ ಮಾತಾಡ್ತಾ ನಕ್ಕೊಂಡು ಇರ್ತಾರೆ. ಅದರಿಂದ ನನಗೆ ಭಯ ಆಗಿ ಕಂಪ್ಲೇಂಟ್ ಕೂಡ ಕೊಡೋಕ್ಕೆ ನಾನು ಹೆದರ್ಕೋತೀನಿ.